ಎಲ್ಲ ಜೊತೆಯಾಗಿ ಅನಂತೇಶನ್ ಹುಡುಕ್ತಾ ಹೋದ್ವು. ಅನಂತೇಶನ್ ಗುಡಿಗೆ ಬಂದ್ವು. ಅಗ್ನಿನ ಆರೈಮಷ್ಣವೋಷಮೇವ ದಿವೇ ದಿವೇ ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ ವಾಸು. ಅಲ್ಲಿ ಅದೇ ಕಲ್ಸಕ್ಕೆ ಸಂಗಿದ್ರು ಅವರು ನನ್ನ ಕರೆದು ಮಗು ಎಲ್ಲಿ ಒಂದು ಶ್ಲೋಕ ಹೇಳು ಕಲ್ಸಕ್ರೆ ಕೊಡ್ತೀನಿ. ಸ್ವಪ್ನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನ ವಾನಿತ್ಯತಾ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಪ್ನ ಸ್ವಾಮಿ ಇವನು ನನ್ನ ಮಗ. ಸಂತೋಷ. ಸೋಂತರಿಕ್ಷಂ ಈಗಲ್ವೇನಪ್ಪ ಆದದ್ದು. ವಾಸು ವಾಸು ನಿಧಾನಕ್ಕೆ ಹೋಗೋ, ಓಡ್ಬೇಡವೋ. ಸಸ್ಯ ಯಥಾ ಕಪ್ಯಾಸಂ ಸುಂದರೀಕಂ ಏವಮಕ್ಷಿಣಿ ಸಸ್ಯ ಯಥಾ ಕಪ್ಯಾಸಂ ಸುಂದರೀಕಂ ಏವಂ ಅಕ್ಷಿಣಿ ಸಸ್ಯ ಉದಿತಿ ನಾಮ ಸ ಏಷ ಸರ್ವೇಭ್ಯ ಪಾಪಭ್ಯ ಉದಿತಃ ಸ ಏಷ ಸರ್ವೇಭ್ಯ ಪಾಪಭ್ಯ ಉದಿತಃ ಉದೇತಿ ಹವೈ ಸರ್ವೇಭ್ಯ ಪಾಪಭ್ಯ ಯ ಏವಂ ಭೇದ ಉದೇತಿ ಹವೈ ಸರ್ವೇಭ್ಯ ಪಾಪಭ್ಯ ಯ ಏವಂ ವೇದ ಕಪೇಹೇ ಮರ್ಕಟಸ್ಯ ಆಸಃ ಕಪ್ಯಾಸಃ ಕಪಿ ಪೃಷ್ಠಾಂತಃ ಕಪ್ಯಾಸ ಇವ ಪುಂಡರೀಕಂ ಅತ್ಯಂತ ತೇಜಸ್ವಿ ಏವಮಸ್ಯ ದೇವಸ್ಯ ಅಕ್ಷಿಣಿ. ಶಂಕರ ಭಗವತ್ಪಾದರು ಮಹಾನುಭಾವರು ಸ್ವಾಮಿ, ಮಹಾನುಭಾವರು. ಇದು ಅವರ ವಿವರಣೆ. ಆ ಪರಂಪುರುಷನ ಕಣ್ಣುಗಳನ್ನು ಕಪಿಪೃಷ್ಠಕ್ಕೆ ಹೋಲಿಸಿದ್ದು ನನಗೆ ಒಪ್ಪಿಗೆಯಾಗಲಿಲ್ಲ. ಯಾರು ಏನೇ ಹೇಳಿದ್ರೂ ಆಚಾರ್ಯರನ್ನಲ್ಲಾಡಿಸೋದು ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಇದ್ದಿಗೆ ಕೊನೆ ಅವರೇ ಏನು? ಹೀಗೆ ಭಾಷ್ಯದಲ್ಲಿ ಬರುವ ಸಂದೇಹಕ್ಕೆ ಪರಿಹಾರವೇ ಬೇಡವೇ? ಅವ್ರನ್ನೇ ಗದರ್ತೀರ. ಕಪಿ ಎಂದರೆ ಕಂ ಪಿಬತಿ, ನೀರನ್ನು ಹೀರುವ ಸೂರ್ಯ. ಸೂರ್ಯನ ಬೆಳಕಿಗೆ ಅರಳಿರೋ ತಾವರೆ ಕಪ್ಯಾಸಂ ಪುಂಡರೀಕಂ. ಸೂರ್ಯನ ಕಿರಣಗಳಂತೆ ಕಾಂತಿಯುಕ್ತವಾದ ಕೆಂದಾವರೆಯಂತೆ ಕಣ್ಣುಳ್ಳವನು ಎಂದಲ್ಲವೇ? ಆಹಾ, ಚೆನ್ನಾಗಿದೆ ನಿಮ್ಮ ಅರ್ಥ. ಇದು ನನ್ನ ಅರ್ಥವಲ್ಲ ಮಗು, ಭಗವತ್ಪಾದ ರಾಮಾನುಜಾಚಾರ್ಯ. ರಾಮಾನುಜಾಚಾರ್ಯರು ನಾಳೆ ನೀನು ಒಂದು ಭಾಷೆ ಬರೆಯೋ, ಅದನ್ನು ಸರಿ ಎಂದಾರೆ ಈ ಜನ. ನಾಳೆ ನೀನು ಒಂದು ಭಾಷೆ ಬರೆಯೋ, ಅದನ್ನು ಸರಿ ಎಂದಾರೆ ಈ ಜನ. ನನ್ನ ನಿನ್ನ ಮಾತು ಯಾರು ಕೇಳ್ತಾರೆ? ದೊಡ್ಡ ವಿದ್ವಾಂಸನಾಗಬೇಕು ಇಲ್ಲ ಸನ್ಯಾಸಿ ಆಗಬೇಕು? ಹಾ
ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ತ್ರೈಲೋಕ್ಯಂ ಮಂಗಳಂ ಕುರು ಸರಸ್ವತಿ ಕರಾಂತೆ ಸ್ಥಿತಿ ಗೌರಿ ಪ್ರಭಾತೆ ಕರ ದರ್ಶನ ವಾಸು